सर्प संबंध सर्प संबंध ಕುಡ್ಕಾಗೋದಕ್ಕೆ ನಾನೇ ಕಾರಣ ಅಂತೆ. ನನ್ಗೆ ಹೀಗೆಲ್ಲ ಅನ್ಸೋದ್ರಿಂದ ನಿನಗೆ ಸಂತೋಷನ? ಇಷ್ಟೆಲ್ಲ ಆದ್ರೂ ಇನ್ನೂ ನಿನ್ ಮನ್ಸು ಕರಗ್ಲಿಲ್ವಲ್ಲ, ಅಥವಾ ನಿನಗ್ ಮನ್ಸೇ ಇಲ್ವಾ ಹೇಳು. ನಿನ್ ಉದ್ದೇಶ ಏನು ಅನ್ನೋದಾದ್ರೂ ಹೇಳು. ಭರಣ ಮೊದ್ಲಿನ ಹಾಗಾಗ್ಬೇಕು, ಚಿಂತೆಗಳನ್ನ ಮರೆತು ನಗ್ನಗ್ತಾ ಬದುಕ್ಬೇಕು. ಅವ್ರನ್ನ ಯಾವತ್ತೂ ಕುಡಿಬಾರ್ದು. ಅವರು ನನ್ನ ಪ್ರೀತಿಸದೆ ದ್ವೇಷಿಸಿದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಥರ ನೋಡಿದೆ, ಶತ್ರು ಥರ ನೋಡಿದ್ರೂ ಪರವಾಗಿಲ್ಲ. ಆದರೆ ಅವರು ಮೊದಲಿನ ಭರಣ ಆಗಬೇಕು ಆಗಬೇಕು. ಒಂದಿನ ಕಣ್ಣೀರಲ್ಲಿ ಕೈ ತೊಳ್ಸಿದ್ರೆ ನೀನಿದ್ಯಾ ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತ ಕಾಯ್ಬೋದು. ಆದರೆ ದಿನ ಅದೇ ಆದರೆ ಏನು ಮಾಡಲಿ? ಆಗ ದೇವ್ರು ಅನ್ನೋ ನಂಬಿಕೆ ಸಾಯುತ್ತೆ, ಭಕ್ತಿ ಅನ್ನೋದಕ್ಕೆ ಬೆಲೆನೆ ಇರಲ್ಲ. ಮಗು ತಾಯಿ ಮೇಲೆ ನಂಬಿಕೆ ಕಳ್ಕೊಂಡಿದ್ದ ದಿನಾನೇ ತಾಯಿ ಇದ್ರೂ ಮಗು ಅನಾಥನೆ. ನನ್ನನ್ನು ಹಾಗೆ ಮಾಡಬೇಡ, ಕಾಪಾಡು ತಂದೆ ಕಾಪಾಡು. ದಿವ್ಯಾ, ನೀನ್ ಕೊಟ್ಟು ಐಡಿಯಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾನೇ ಅವಳಗ್ ತಾಳಿ ಕಟ್ಟಿದ್ದೀನಿ ಅಂತ ನಾಟಕ ಆಡ್ಕೊಂಡು ಬಂದವಳನ್ನ ಮನೆ ಬಿಟ್ಟು ಓಡ್ಸಕ್ಕೆ ಒಳ್ಳೆ ಐಡಿಯಾನೇ ಕೊಟ್ಟೆ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಭರಣ, ನಮ್ಮಿಬ್ರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕೆ? ನೀ ನಮ್ಮ ಅತ್ತೆ ಮಗ, ನನ್ನ ಸಂತೋಷ ನೀನು, ನನ್ನ ಪ್ರಾಣ ನೀನು, ನನ್ನ ಜೀವ ನೀನು. ನನಗೆ ಎಲ್ಲದಕ್ಕಿಂತ ನಿನ್ನ ಖುಷಿನೇ ಮುಖ್ಯ. ದಿವ್ಯಾ, ನೀನ್ ಇಲ್ದೆ ಇದ್ದಿದ್ರೆ ನನ್ನ ಜೀವನ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಎಷ್ಟೋ ಪಾಪ ಮಾಡಿ ಒಂಚೂರು ಏನೋ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ನೀನ್ ನನಗ್ ಸಿಕ್ಕಿದ್ಯಾ. ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಯಾರ ಜೀವನ ಬೇಕಾದ್ರೂ ಹಾಳಾಗ್ಲಿ ಅಂತ ಯೋಚನೆ ಮಾಡೋ ಜನಗಳ ಮಧ್ಯೆ ನನ್ನಿಂದ ನಿನಗೆ ಅನ್ಯಾಯ ಆಗಿದ್ರು, ನಾನು ಚೆನ್ನಾಗಿರಬೇಕು ಅಂತ ನನ್ನ ಕ್ಷೇಮನ ಬಯಸ್ತೀಯಲ್ವಾ? ಯು ಆರ್ ಗ್ರೇಟ್. ಈ ನಿನ್ನ ಗುಣ ಇಲ್ಲಿ ಬೇರೆ ಯಾರಿಗೂ ಇಲ್ಲ, ನಿನ್ನಷ್ಟು ನನ್ನ ಪ್ರೀತಿನೂ ಬೇರೆ ಯಾರೂ ಮಾಡಲ್ಲ. ನಿನ್ನ ನನ್ನ ಜೀವನದಲ್ಲಿ ತಂದಿದ್ದಕ್ಕೆ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಹೇಳ್ತೀನಿ, ಮೈ ಗಾಡ್,
ಕೇಳಿಸ್ಕೊ ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಇಸ್ ಗ್ರೇಟ್ ಭರಣ ಹೋಗ್ಲಿದ್ ಸಾಕು ಆದ್ರೆ ನಿನ್ ರಾಗಿಣಿ ವಿಷಯದಲ್ಲಿ ಮಾತ್ರ ತುಂಬಾ ಹುಷಾರಾಗಿರ್ಬೇಕು ಹೆದರಬೇಡ ದಿವ್ಯಾ ಈ ಡ್ರಿಂಕ್ಸ್ಗೆ ನನ್ನ ಬಾಡಿ ಮಾತ್ರ ಟೈಟ್ ಆಗಿದೆ ಮನಸ್ಸು ಮಾತ್ರ ಎಚ್ಚರವಾಗೇ ಇರುತ್ತೆ ಅಷ್ಟು ಸುಲಭದಲ್ಲಿ ನನ್ನ ಯಾರು ಮೋಸ ಮಾಡೋಕ್ಕಾಗಲ್ಲ ದಿವ್ಯಾ ನಾನು ಗೊತ್ತಿಲ್ಲದೆ ಆ ರಾಗಿಣಿಗೆ ತಾಳಿ ಕಟ್ಟಿದ್ದೀನಿ ಅನ್ಸುತ್ತೆ ಭರಣ ಹಾ ಇಲ್ಲ ಇಲ್ಲ ಹಾಗಂತ ಅವಳು ಹೇಳ್ತಾ ಇದ್ದಾಳೆ ಆದ್ರೆ ನಾನು ಅವಳಿಗೆ ತಾಳಿ ಕಟ್ಟಿಲ್ಲ ಅಲ್ಲಿ ಏನಾಯ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವಳು ಮೋಸಗಾತಿ ಆದ್ರೆ ನಿಜವಾಗ್ಲೂ ನಾನು ನಿನಗೆ ತಾಳಿ ಕಟ್ಟಬೇಕಾಗಿತ್ತು ನಾನು ನಿನಗೆ ಹಾಡು ಹಗಲೇ ಮೋಸ ಮಾಡಿದ್ರು ಆತನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಈ ಮಧ್ಯರಾತ್ರಿಲಿ ನನ್ನ ಮನಸ್ಸಿಗೆ ಮಧ್ಯರೋಗ ಮಾಡಿದ್ದೆಯಲ್ವಾ ದಿವ್ಯಾ ಐ ಲೈಕ್ ಇಟ್ ನಾನು ನಿನಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ಏನಾಯ್ತು ನೀ ನನ್ನ ಹೆಂಡ್ತೀನಿ ಹೆಂಡ್ತೀನಿ ಒಂದು ಒಳ್ಳೆ ಮನಸ್ಸಿಗೆ ಯಾವತ್ತು ನೋವಾಗಬಾರ್ದು 24 hours ನನ್ನ ಬಗ್ಗೆನೇ ಯೋಚನೆ ಮಾಡೋ ನೀನು ನನಗೆ ಬೇಕು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು ಆಯ್ತಾ ಆಯ್ತು ವರ್ಣ ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ ಥ್ಯಾಂಕ್ ಯು ದಿವ್ಯಾ ಯು ಆರ್ ಗ್ರೇಟ್ ದೇವರು ಬೇರೆ ಎಲ್ಲೂ ಇಲ್ಲ ನನ್ನ ಪಕ್ಕದಲ್ಲೇ ಇದ್ದಾನೆ ಹಲೋ ಹಲೋ ಅಮ್ಮರೆ ಹೇಳು ಅದೇ ಅಮ್ಮರೆ ಆ ಬಾಣೂರ್ ಮನೆ ಹತ್ರ ಬಂದಿದ್ದೀನಿ ಸರಿ ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮುಗಿಸಿ ಅಲ್ಲಿಂದ ಹೊರಡು ಆಯ್ತು ಅಮ್ಮರೆ ಹುಷಾರ್ ಈ ಕೆಲಸ ನೀನ್ ಅನ್ಕೊಂಡಷ್ಟು ಸುಲಭ ಇಲ್ಲ ಹಾಗಂತ ಬೇಟೆ ಯಾವುದೇ ಕಾರಣಕ್ಕೂ ನಮ್ ಕೈ ತಪ್ಪಬಾರ್ದು ಇಲ್ಲ ಅಮ್ಮರೆ ಆದಷ್ಟು ಬೇಗ ಕೆಲಸ ಮುಗಿಸಿ ನಿಮಗೆ ಫೋನ್ ಮಾಡ್ತೀನಿ ಆಯ್ತು ಆಯ್ತು ಆಯ್ತಮ್ಮರೇ